ನಾವು ಯಾರನ್ನ ಸಾಕುತ್ತಿದ್ದೆವು ಅವುಗಳ ಜವಾಬ್ದಾರಿ ನಮ್ಮದಾಗಿರುತ್ತದೆ ಈ ಮಾತಂದು ಎಲ್ಲರಿಗೂ ತಿಳಿದಿದೆ ಆದರೆ ದುರದೃಷ್ಟವಶಾತ್ ಪ್ರತಿಯೊಬ್ಬರಿಗೂ ಈ ಸಾಲಿನಲ್ಲಿರುವ ಶಬ್ದಗಳು ಸರಿಯಾಗಿ ಅರ್ಥವೂ ಆಗಿರುವುದಿಲ್ಲ ಕೆಲವು ಮಾಲೀಕರು ತಮ್ಮ ನಾಯಿಗಳನ್ನು ಆಟಿಕೆಗಳಂತೆ ಬಳಸುತ್ತಾರೆ ಅವುಗಳ ಮೇಲೆ ಧ್ವನಿ ಎತ್ತುತ್ತಾರೆ ಅವುಗಳನ್ನು ಜೋರಾಗಿ ಹೊಡೆಯುತ್ತಾರೆ ಮತ್ತು ಅಂತ್ಯದಲ್ಲಿ ಅವುಗಳನ್ನು ಬೀದಿಯಲ್ಲಿ ಎಸೆದು ಹೋಗುತ್ತಾರೆ ಆದರೆ ಒಳ್ಳೆಯ ವಿಷಯ ಏನಿದೆ ಅಂದ್ರೆ ಎಂದಿಗೂ ಮನುಷ್ಯತ್ವ ಜೀವಂತವಾಗಿದೆ ಮತ್ತು ಈ ಜಗತ್ತಿನಲ್ಲಿ ಕೆಲವು ಒಳ್ಳೆಯ ಹೃದಯ ಇರುವ ಜನರು ಇನ್ನೂ ಉಳಿದಿದ್ದಾರೆ ಈ ಜನರು ಇಂತ ಅನಾಥ ಪ್ರಾಣಿಗಳಿಗೆ ಸಹಾಯ ಮಾಡಲು ತಮ್ಮ ಜೀವನವನ್ನೇ ಇಟ್ಟಿದ್ದಾರೆ ಇಂದು ನಾನು ನಿಮಗೆ ಕೆಲವು ಇಂತದೇ ದುಃಖಭರಿತ ಮತ್ತು ನಿಜವಾದ ಘಟನೆಗಳ ಬಗ್ಗೆ ತಿಳಿಸ್ತೀನಿ ನಮ್ಮ ಈ ಮೊದಲ ಘಟನೆ ಅರ್ಜೆಂಟೀನಾದಲ್ಲಿ ನಡೆಯಿತು ಪಿಯಾ ಹೆಸರಿನ ಒಬ್ಬ ಮಹಿಳೆಯು ತನ್ನ ಸ್ನೇಹಿತರನ್ನ ಭೇಟಿಯಾಗಲು ಅವರ ಮನೆಗೆ ಹೋಗುತ್ತಾಳೆ ಆದರೆ ಅದರ ನಂತರ ನಡೆದ ಘಟನೆಯು ಎಲ್ಲರಿಗೂ ಕಣ್ಣೀರು ಹಾಕಿಸಿತು ಇವರ ಫ್ರೆಂಡ್ ಇವರಿಗೆ ಒಂದು ವಿಷಯವನ್ನ ತಿಳಿಸ್ತಾರೆ ಅದು ಒಂದು ನಾಯಿ ಇವರ ಮನೆಯ ಸುತ್ತಲೂ ಕೆಲವು ದಿನಗಳಿಂದ ಸುತ್ತಾಡುತ್ತಿದೆ ಅಂತ ಇದರ ನಂತರ ಪಿಯಾ ಅವರು ಈ ನಾಯಿಯನ್ನ ಹುಡುಕಲು ಪ್ರಾರಂಭಿಸಿದರು ಆದರೆ ತುಂಬಾ ಹೊತ್ತು ಹುಡುಕಿದ ನಂತರವೂ ಪಿಯಾ ಅವರಿಗೆ ಆ ನಾಯಿ ಸಿಗಲಿಲ್ಲ ಇವರು ಎಲ್ಲಾ ಗೋಡೆಗಳ ಹಿಂದೆ ಮುಂದೆ ನೋಡಿದ್ರು ಆಗ ಹತ್ತಿರದಲ್ಲಿ ಕಸದ ತೊಟ್ಟಿಯ ಬಳಿ ಅಲುಗಾಡುವ ದೃಶ್ಯ ಕಂಡಿತು ಆಕೆ ಹತ್ತಿರ ಹೋದಳು ಆಗ ತಿಳಿದಿದ್ದು ಏನೆಂದರೆ ಇದೊಂದು ನಾಯಿಯಾಗಿತ್ತು ಇದರ ಪರಿಸ್ಥಿತಿ ಎಷ್ಟು ಭೀಕರವಾಗಿತ್ತು ಅಂದ್ರೆ ನನಗೆ ಹೇಳಲು ಶಬ್ದಗಳೇ ಸಿಗುತ್ತಿಲ್ಲ ಸ್ನೇಹಿತರೆ ಇದು ಎಷ್ಟು ಸಣ್ಣಾಗಿತ್ತು ಅಂದ್ರೆ ನೀವು ಅದರ ಶರೀರದಲ್ಲಿರುವ ಎಲ್ಲಾ ಎಲುಬುಗಳನ್ನು ಆರಾಮವಾಗಿ ಎಣಿಸಬಹುದು ಮತ್ತು ಈ ನಾಯಿಯ ಶರೀರದಲ್ಲಿ ಯಾವ ಕೂದಲುಗಳು ಸಹ ಉಳಿದಿರಲಿಲ್ಲ ಮತ್ತು ಇದರ ಶರೀರದ ಮೇಲೆ ಇರುವ ಗಾಯಗಳು ಎದ್ದು ಕಾಣುತ್ತಿದ್ದವು ಎದ್ದು ನಿಲ್ಲುವಷ್ಟು ಶಕ್ತಿಯೂ ಸಹ ಈ ನಾಯಿಗೆ ಇರಲಿಲ್ಲ ಈ ಕಾರಣದಿಂದ ಇದು ನೆಲದ ಮೇಲೆ ಸರಿಯುತ್ತಾ ನಿಧಾನವಾಗಿ ಶಬ್ದ ಮಾಡುತ್ತಾ ಈ ನಾಯಿಯು ಬೀದಿಯಲ್ಲಿ ತುಂಬಾ ದಿನಗಳನ್ನು ಕಳೆದಿತ್ತು ಆದರೆ ಯಾರೂ ಸಹ ಈ ಮುಗ್ಧ ಜೀವಿಯ ಮೇಲೆ ಗಮನ ಹರಿಸಿರಲಿಲ್ಲ ಪಿಯಾ ಅವರು ಈ ಸ್ಥಿತಿಯಲ್ಲಿ ನಾಯಿಗೆ ಆಶ್ರಯ ನೀಡಲು ಸಾಧ್ಯವಿಲ್ಲ ಅಂತ ತಿಳಿದರು ಇವರು ನಾಯಿಯನ್ನ ಎತ್ತಿಕೊಂಡು ವೈದ್ಯರ ಬಳಿ ಹೋದರು ವೈದ್ಯರು ನಾಯಿಯನ್ನ ಚೆನ್ನಾಗಿ ಚೆಕ್ ಮಾಡಿದ್ರು ಇದರ ಪರಿಸ್ಥಿತಿ ಅಂತೂ ತುಂಬಾನೇ ಗಂಭೀರವಾಗಿದೆ ಅಂತ ತಿಳಿಸಿದ್ರು ಹಸುವಿನ ಕಾರಣದಿಂದ ಈ ನಾಯಿಯ ಮಾಂಸಖಂಡಗಳು ಕರಗಿದ್ದವು ಮತ್ತು ಇದರ ಹೊಟ್ಟೆ ಜೀರ್ಣ ಮಾಡುವ ಸ್ಥಿತಿಯಲ್ಲೂ ಇರಲಿಲ್ಲ ಪೂರ್ತಿ 2 ದಿನಗಳವರೆಗೆ ಎಂದು ಪಿಯಾ ಅವರು ತಮ್ಮಿಂದ ನಾಯಿಯನ್ನ ಒಂದು ನಿಮಿಷವೂ ಸಹ ದೂರ ಮಾಡಲಿಲ್ಲ ಅವರು ನಾಯಿಗೆ ಔಷಧಿಯನ್ನ ನೀಡಿದ್ರು ನಂತರ ಬೆಚ್ಚಗೆ ಇಟ್ಟರು ಮತ್ತು ಇದಕ್ಕೆ ಏನಾದರೂ ತಿನ್ನಿಸಲು ಪ್ರಯತ್ನಿಸಿದರು ಆದರೆ ದುರದೃಷ್ಟವಶಾತ್ ಈ ನಾಯಿಯು ಏನು ತಿನ್ನಲಿಲ್ಲ ಮತ್ತು ನಿಧಾನವಾಗಿ ಅದರ ಭಾರವು ಇನ್ನಷ್ಟು ಕಡಿಮೆಯಾಗುತ್ತಾ ಹೋಯಿತು ಈ ಪಿಯಾ ಅವರು ಪೂರ್ತಿಯಾಗಿ ಹೆದರಿದ್ದರು ಆದರೆ ಕೆಲವು ದಿನಗಳ ನಂತರವೇ ಅದೃಷ್ಟದಿಂದ ಈ ನಾಯಿಯು ಆಹಾರವನ್ನು ತಿನ್ನಲು ಪ್ರಾರಂಭಿಸಿತು ಅದರ ಶರೀರದಲ್ಲಿ ಮತ್ತೆ ತಾಕತ್ತು ಮರಳಿ ಬರಲು ಶುರುವಾಯಿತು ಪ್ರಾರಂಭದಲ್ಲಿ ಪಿಯಾ ಅವರು ತಮ್ಮ ಕೈಗಳಿಂದ ಹಿಡಿದು ನಾಯಿಗೆ ನಡೆಸಿದರು ನಿಧಾನವಾಗಿ ಮಾಂಸಖಂಡಗಳು ಬೆಳೆದವು ಇದು ತನ್ನನ್ನು ತಾನು ಸರಿ ಮಾಡಿಕೊಳ್ಳಲು ತುಂಬಾನೇ ಕಷ್ಟಪಟ್ಟಿತು ಇಂದು ಈ ನಾಯಿ ಪೂರ್ತಿಯಾಗಿ ಆರೋಗ್ಯಕರವಾಗಿದೆ ಶರೀರದಲ್ಲಿನ ಎಲ್ಲಾ ಗಾಯಗಳು ವಾಸಿಯಾಗಿವೆ ಇದರ ಕೂದಲುಗಳು ಮತ್ತೆ ಬಂದಿವೆ ಇಂದಿನ ಸಮಯದಲ್ಲಿ ಈ ನಾಯಿಯು ತುಂಬಾನೇ ಚೆನ್ನಾಗಿ ಆಡುತ್ತದೆ ಮತ್ತು ತನ್ನ ಮಾಲೀಕನಿಗೆ ಪ್ರತಿಯಾಗಿ ತುಂಬಾನೇ ನಿಯತ್ತಿನಿಂದ ಇದೆ ಪಿಯಾ ಅವರು ಈ ನಾಯಿಗೆ ಹರ್ಕುಲಸ್ ಅಂತ ಹೆಸರು ಇಟ್ಟಿದ್ದಾರೆ ಮುಂದಿನ ಘಟನೆಯು ಬೇರೆ ಯಾವ ಸ್ಥಳದಲ್ಲಲ್ಲ ಬದಲಿಗೆ ನಮ್ಮ ಭಾರತದಾಗಿದೆ ಇಲ್ಲಿ ಒಂದು ನಾಯಿ ಸಿಕ್ಕಿತು ಇದನ್ನ ನೋಡಿದ್ರೆ ತಿಳಿಯುತ್ತದೆ ಪಾಪ ತುಂಬಾನೇ ಅನಾರೋಗ್ಯದಿಂದ ಇತ್ತು ತಾನು ಬದುಕೊಳ್ಳುವ ನಂಬಿಕೆಯನ್ನ ಬಿಟ್ಟು ಕುಳಿತಿತ್ತು ಯಾರನ್ನ ಸಹ ನಂಬುವ ಸ್ಥಿತಿಯಲ್ಲಿ ಇದು ಇರಲಿಲ್ಲ ಈ ನಾಯಿ ಇಲ್ಲಿಯ ತನಕ ಇದಕ್ಕೆ ಯಾರಾದರೂ ತಿನ್ನಲು ಏನಾದರೂ ಹಾಕಿದ್ರೆ ಅದನ್ನ ಈ ನಾಯಿ ಸ್ವೀಕರಿಸುತ್ತಿರಲಿಲ್ಲ ಅನಿಮಲ್ ರೆಸ್ಕ್ಯೂ ಟೀಮ್ ದವರು ಬಂದಾಗ ಈ ನಾಯಿ ಹೆದರಿಕೊಂಡಿತು ಅಲ್ಲಿಂದ ಓಡಿ ಹೋಗಲು ಪ್ರಯತ್ನಿಸಿತು ಆಗ ಟೀಮ್ನವರು ಅದರ ಮೇಲೆ ಒಂದು ಕಂಬಳಿಯನ್ನು ಹಾಕಿದರು ಮತ್ತು ಅದನ್ನ ಹಿಡಿದರು ದುರದೃಷ್ಟವಶಾತ್ ಈ ನಾಯಿ ಮನುಷ್ಯರ ಕೈಯಲ್ಲಿ ಬರುತ್ತಿದ್ದಂತೆ ಅಳಲು ಪ್ರಾರಂಭಿಸಿತು ಈ ರೀತಿ ಯಾಕೆ ಆಗುತ್ತಿತ್ತು ಅಂದ್ರೆ ಈ ನಾಯಿಯು ಇಲ್ಲಿಯ ತನಕ ಯಾವ ಒಳ್ಳೆಯ ಮನುಷ್ಯರನ್ನ ನೋಡೇ ಇರಲಿಲ್ಲ ಕಣ್ರಿ ಮತ್ತು ಈ ನಾಯಿಗೆ ಈ ಮಾತಿನ ಮೇಲೆ ವಿಶ್ವಾಸವೇ ಇರಲಿಲ್ಲ ಅದು ಯಾರಾದರೂ ಮನುಷ್ಯರು ಬಂದು ಇದಕ್ಕೆ ಸಹಾಯ ಮಾಡುವರು ಅಂತ ನಂತರ ಈ ನಾಯಿಯನ್ನ ಒಂದು ಶೆಲ್ಟರ್ಗೆ ಕರೆತಂದರು ಅಲ್ಲಿ ಇದನ್ನ ಡಾಕ್ಟರ್ಸ್ ಮೂಲಕ ಚೆಕ್ ಮಾಡಿಸಿ ಔಷಧ ನೀಡಿದ್ರು ಇದರ ಶರೀರದಲ್ಲಿ ಎಷ್ಟು ಗಾಯಗಳಿದ್ದವೋ ಅಂದ್ರೆ ಇದನ್ನ ನೋಡಿದರೆ ಯಾರಿಗೂ ಸಹ ನಂಬಲು ಆಗುತ್ತಿರಲಿಲ್ಲ ಈ ಭಯಂಕರವಾದ ನೋವನ್ನ ಔಷಧಿಗಳನ್ನ ನೀಡಿ ಗುಣಪಡಿಸಿದ್ರು ನಂತರ ಈ ನಾಯಿ ಆಹಾರ ತಿನ್ನಲು ಪ್ರಾರಂಭಿಸಿತು ಯಾವಾಗ ಈ ನಾಯಿಯು ಊಟ ಮಾಡುತ್ತಿತ್ತು ಆಗ ಡಾಕ್ಟರ್ಸ್ ಇದರ ಸ್ಕಿನ್ ಮೇಲೆ ಔಷಧಿಯನ್ನು ಹಚ್ಚುತ್ತಿದ್ದರು
ಇದರ ಗಮನ ಊಟದ ಮೇಲೆ ಇರಲಿ ನೋವು ಗೊತ್ತಾಗದಿರಲಿ ಅಂತ ಯಾವಾಗ ಈ ನಾಯಿಯನ್ನ ಹುಡುಕಿದ್ದರು ಆಗ ಈ ನಾಯಿಯು ಪೂರ್ತಿಯಾಗಿ ನೀರು ಸಿಗದೆ ಬಳಲುತ್ತಿತ್ತು ಅದರ ನಂತರ ಈ ನಾಯಿಗೆ ನೀರಿನ ಡ್ರಾಪ್ ದಿಂದ ನೀರನ್ನ ಕುಡಿಸಿದ್ರು ಯಾಕಂದ್ರೆ ಇದಂತೂ ತನ್ನ ಗಂಟಲನ್ನ ಒಣಗಿಸಿಕೊಂಡು ನೀರು ಕುಡಿಯುವುದನ್ನೇ ಮರೆತಿತ್ತು ಇದರ ಒಂದು ನರದಲ್ಲಿ ಡ್ರಿಪ್ ಹಾಕಿ ಕೆಲವು ದಿನಗಳವರೆಗೆ ಇದರ ಶರೀರದಲ್ಲಿ ಪೋಷಕಾಂಶಗಳನ್ನು ತಲುಪಿಸಿದರು ಈ ಕೆಲಸದಲ್ಲಿ ಪೂರ್ತಿಯಾಗಿ 10 ದಿನ ಸಮಯ ಹಿಡಿತು ಈಗ ನಾಯಿಯ ಸ್ಥಿತಿ ಮೊದಲಿನಗಿಂತ ಚೆನ್ನಾಗಿತ್ತು ಆದರೆ ಈಗಲೂ ಇದರ ಶರೀರದಲ್ಲಿ ಒಂದು ಕೂದಲುಗಳು ಸಹ ಇರಲಿಲ್ಲ ಯಾಕಂದ್ರೆ ಇದರ ಶರೀರದ ಮೇಲೆ ಹಳೆಯ ಸತ್ತುಹೋದ ಚರ್ಮ ಇತ್ತು ಡಾಕ್ಟರ್ಸ್ ಕ್ರೀಮ್ ಹಚ್ಚಿ ಹಚ್ಚಿ ಆ ತ್ವಚೆಯನ್ನು ತೆಗೆಯುತ್ತಿದ್ದರು ಈಗ ನೀವೇ ನೋಡಬಹುದು ಈ ನಾಯಿ ಹೇಗೆ ಬದಲಾಗಿದೆ ಅಂತ ಕೆಲವು ದಿನಗಳ ನಂತರ ಇದು ಈ ರೀತಿ ಆಗಿದೆ ಈಗ ಸ್ವಲ್ಪ ಮಾತ್ರ ಗಾಯದ ಗುರುತುಗಳಿವೆ ಇವು ಅದರ ಕಷ್ಟದ ದಿನಗಳನ್ನು ನಾಯಿಗೆ ನೆನಪಿಸುತ್ತವೆ ಒಂದು ಕನ್ಸ್ಟ್ರಕ್ಷನ್ ಸೈಟ್ ನಲ್ಲಿ ಕೆಲಸ ಮಾಡುತ್ತಿರುವ ಜನರಿಗೆ ಕಿರಚಾಡುವ ಧ್ವನಿಗಳು ಕೇಳಿ ಬಂದವು ಈ ಧ್ವನಿಗಳು ನಾಯಿ ಮರಿಗಳ ಧ್ವನಿಗಳಾಗಿದ್ದವು ಇವರು ಅನಿಮಲ್ ರೆಸ್ಕ್ಯೂ ಟೀಮ್ ನವರನ್ನು ಕರೆಸಿದರು ಅವರು ಬಂದರು ಅವರು ಇಲ್ಲಿ ಮೂರು ಮರಿಗಳು ತಾರ್ಕೋಲ್ ನಲ್ಲಿ ಬಿದ್ದು ಸಿಲುಕಿದ್ದು ಕಂಡರು ಇವು ಈ ತಾರ್ಕೋಲ್ ನಲ್ಲಿ ಕೆಲವು ಗಂಟೆಗಳಿಂದ ಸಿಲುಕಿದ್ದವು ಇವು ಇದರಲ್ಲಿ ಸಿಲುಕಿದ ಕಾರಣ ತುಂಬಾನೇ ಹೆದರಿದ್ದವು ಮತ್ತು ಹಸಿವಿನಿಂದ ನರಳುತ್ತಿದ್ದವು ಯಾರು ಇವುಗಳನ್ನು ಕಾಪಾಡಲು ಬಂದಿದ್ದಾರೋ ಅವರಿಗೆ ಸಹ ಈ ಮರಿಗಳನ್ನು ತಾರ್ಕೋಲ್ನಿಂದ ಆಚೆ ತೆಗೆಯಲು ಸಾಧ್ಯವಾಗಲಿಲ್ಲ ಈ ಕಾರಣದಿಂದ ಅವರು ಬಂದು ಬೇರೆ ಪದ್ಧತಿಯನ್ನು ಅನುಸರಿಸಿದರು ಇವರು ತಾರ್ಕೋಲ್ ಜೊತೆಗೆ ಈ ಮರಿಗಳನ್ನು ನೆಲದಿಂದ ಎತ್ತಿದರು ನಂತರ ಮೂರು ಮರಿಗಳನ್ನು ಶೆಲ್ಟರ್ಗೆ ಕರೆತಂದರು ಈ ಮರಿಗಳಿಗೆ ತುಂಬಾನೇ ವಾಯರಿಕೆ ಆಗಿತ್ತು ಆದರೆ ಇವು ತಮ್ಮ ಬಾಯಿಯನ್ನು ತೆರೆಯುವ ಸ್ಥಿತಿಯಲ್ಲಿ ಇರಲಿಲ್ಲ ಈ ಕಾರಣದಿಂದ ಈ ಮೂರು ಮರಿಗಳನ್ನು ಸಿರಿಂಜರ್ ಸಹಾಯದಿಂದ ನೀರು ಕುಡಿಸಿದರು ಇದರ ನಂತರ ಇವುಗಳನ್ನು ಕಾಪಾಡುವ ಕೆಲಸವನ್ನು ಪ್ರಾರಂಭಿಸಿದರು ತಾರ್ಕೋಲ್ನ ದೊಡ್ಡದಾದ ತುಂಡುಗಳನ್ನು ಕತ್ತರಿಗಳಿಂದ ಕತ್ತರಿಸಿದರು ಆದರೆ ಇವಂತೂ ಪ್ರಾರಂಭವಾಗಿತ್ತು ಇವರು ಮೂರು ಮರಿಗಳನ್ನು ಒಂದು ವಿಶೇಷವಾದ ಸೊಲ್ಯೂಷನ್ದಿಂದ ಕ್ಲೀನ್ ಮಾಡಿದರು ದುರಾದೃಷ್ಟವಶಾತ್ ಈ ತಾರ್ಕೋಲ್ ಇವುಗಳ ಪೂರ್ತಿ ಶರೀರದಲ್ಲಿ ಮತ್ತು ಕೂದಲುಗಳಲ್ಲಿ ಸಿಲುಕಿತ್ತು ಮೂರು ಮರಿಗಳು ಮತ್ತು ಅಲ್ಲಿಯ ಜನರು ಇದರಿಂದ ಬರುತ್ತಿರುವ ಕೆಟ್ಟ ವಾಸನೆಯಿಂದ ಬೇಸರಗೊಂಡಿದ್ದರು ಈ ಮರಿಗಳ ಸುತ್ತಲೂ ಅಂಟು ರೀತಿಯ ಕಪ್ಪು ಪದಾರ್ಥವಿತ್ತು ಈ ಕೆಟ್ಟ ಸ್ಥಿತಿ ಕೆಲವು ಗಂಟೆಗಳವರೆಗೆ ನಡೆಯಿತು ಆದರೆ ಅಂತ್ಯದಲ್ಲಿ ಎಲ್ಲಾ ತಾರ್ಕೋಲನ್ನು ಪೂರ್ತಿಯಾಗಿ ತೆಗೆದರು ನಂತರ ಇವುಗಳಿಗೆ ಹಲವಾರು ಬಾರಿ ಸ್ನಾನ ಮಾಡಿಸಿ ಒಣಗಿಸಿದರು ನಂತರ ಇವುಗಳನ್ನು ಬಿಟ್ಟರು ಇವುಗಳಲ್ಲಿ ಯಾವ ಘಟನೆ ನಿಮಗೆ ಕಣ್ಣೀರು ಬರುವಂತೆ ಮಾಡಿತು ಅಂತ ನನಗೆ ಕಾಮೆಂಟ್ ಹಾಕಿ ಖಂಡಿತ ತಿಳಿಸಿ ಪಾರ್ಟ್ 2 ಬೇಕಾದರೆ ಪಾರ್ಟ್ 1 ಅಂತ ಕಾಮೆಂಟ್ ಹಾಕಿ ಹಾಗೆ ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನ ಮಿಸ್ ಮಾಡದೆ ನೋಡಲು ಕನ್ನಡ ನೆಟ್ವರ್ಕ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು